ಆರೋಗ್ಯ ಭಾರತಿ ಕಾರ್ಕಳ ವತಿಯಿಂದ 8ನೇ ರಾಷ್ಟ್ರೀಯ ಆಯುರ್ವೇದ ದಿನಾಚರಣೆ ಮತ್ತು ಧನ್ವಂತರಿ ಜಯಂತಿಯ ಪ್ರಯುಕ್ತ ಕಾರ್ಕಳದ ಮಾಳ ಎಡಪಾಡಿ ಶ್ರೀ ಕಾಲಕಾಮ ಪರಶುರಾಮ ದೇವಸ್ಥಾನದಲ್ಲಿ ಡಾಕ್ಟರ್ ಸತ್ಯನಾರಾಯಣ ಭಟ್ ಅವರು ಬರೆದಿರುವ ದಿವಂಗತ ಡಾಕ್ಟರ್ ಆರ್ ಭಟ್ ಅವರ ಜೀವನ ಚರಿತ್ರೆಯ ಪುಸ್ತಕ ಬಿಡುಗಡೆಯ ಕಾರ್ಯಕ್ರಮ ನಡೆಯಿತು. ದಿವಂಗತ ಡಾಕ್ಟರ್ ಆರ್ ಭಟ್ ಅವರು ಉಡುಪಿಯ ಆಯುರ್ವೇದ ಕಾಲೇಜಿನಲ್ಲಿ ಪ್ರಾಂಶುಪಾಲರಾಗಿ ಸೇವೆಯನ್ನು ಸಲ್ಲಿಸಿದವರು. 1963ರಲ್ಲಿ ಯಲ್ಲಾಪುರದ ವಜ್ರಳ್ಳಿಯಲ್ಲಿ ಆಯುರ್ವೇದ ವೈದ್ಯಾಧಿಕಾರಿಯಾಗಿ ಸೇವೆಯನ್ನು ಸಲ್ಲಿಸಿದ್ದಾರೆ. ಕಡು ಬಡತನದ ಜೊತೆಯಲ್ಲಿ MBBS ಅನ್ನು ಕಲಿತು ಅತ್ಯುನ್ನತ ಸಾಧನೆಯನ್ನು ಗೈದಿದ್ದಾರೆ. ನೇರ ನಿಸ್ತೂರ ಪ್ರಾಮಾಣಿಕತೆಯ ವ್ಯಕ್ತಿಯಾಗಿದ್ದ ದಿವಂಗತ ಡಾಕ್ಟರ್ ಆರ್ ಭಟ್ ಅವರ ಸಾಧನೆಯ ಕುರಿತಾಗಿ ಜೀವನ ಚರಿತ್ರೆಯ ಪುಸ್ತಕದಲ್ಲಿ ಮಾಹಿತಿಯನ್ನು ನೀಡಲಾಗಿದೆ. ಶಿಕ್ಷಕರಾಗಿ ಮಾತ್ರವಲ್ಲದೆ ಕರಾವಳಿ ಕರ್ನಾಟಕದ ಹಲವಾರು ಔಷಧ ತಯಾರಿಕಾ ಕಂಪನಿಗಳಿಗೆ ಆಯುರ್ವೇದ ಔಷಧ ಫಾರ್ಮುಲಾಗಳ ಬಗ್ಗೆಯೂ ಕೂಡ ಇವರು ಮಾಹಿತಿಯನ್ನು ನೀಡ್ತಾ ಇದ್ರು. ಇಂದಿಗೂ ಕೂಡ ಆ ಔಷಧಿಗಳು ರೋಗಿಗಳಿಗೆ ರಾಮಬಾಣವಾಗಿದೆ. ಇಂತಹ ಡಾಕ್ಟರ್ ಅವರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ಅವರ ಜೀವನ ಚರಿತ್ರೆಯ ಪುಸ್ತಕದಲ್ಲಿ ನೀಡಲಾಗಿದೆ ಅಂತ ಅವರ ಸುಪುತ್ರ ಮತ್ತು ತಂದೆಯ ಹಾದಿಯಲ್ಲಿ ನಡೀತಾ ಇರುವಂತಹ ಅವರ ಪುತ್ರ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಏನೋ ಪ್ರಮುಖವಾಗಿ ನಾವು ಗಮನಿಸೋದಾದರೆ ಡಾಕ್ಟರ್ ಆರ್ ಭಟ್ ಅವರ ಜೀವನ ಮತ್ತು ಸಾಧನೆಯನ್ನು ನೋಡೋದಾದರೆ ದಕ್ಷಿಣ ಕನ್ನಡ ಜಿಲ್ಲೆಯ ಕುಗ್ರಾಮದಲ್ಲಿ ಬಡ ಕುಟುಂಬದಲ್ಲಿ ಹುಟ್ಟಿ ಅಲೋಪತಿ ಮತ್ತು ಆಯುರ್ವೇದಿಕ್ ವೈದ್ಯ ಪದ್ಧತಿಗಳು ಎರಡರಲ್ಲೂ ಕೂಡ ಪ್ರತ್ಯೇಕ ಪದವಿಯನ್ನು ಪಡೆದಿದ್ದಾರೆ. 1980ರ ದಶಕದಲ್ಲಿ ಕರ್ನಾಟಕದ ಪಶ್ಚಿಮ ಭಾಗದಲ್ಲಿ ಅಂದರೆ ವಿಶೇಷವಾಗಿ ಕರಾವಳಿ ಮತ್ತು ಮಲೆನಾಡು ಜಿಲ್ಲೆಗಳಲ್ಲಿ ಡಾಕ್ಟರ್ ಆರ್ ಭಟ್ ಅಂತ ಹೇಳಿದರೆ ಆಯುರ್ವೇದ ಅಂತ ಹೇಳಿದರೆ ಡಾಕ್ಟರ್ ಆರ್ ಭಟ್ ಎನ್ನುವ ಖ್ಯಾತಿಯನ್ನು ಪಡೆದುಕೊಂಡಿದ್ದಾರೆ. ಉಡುಪಿ ಆಯುರ್ವೇದ ಕಾಲೇಜಿನ ಪ್ರಾಂಶುಪಾಲರಾಗಿ ಅನೇಕ ವಿದ್ಯಾರ್ಥಿಗಳಿಗೆ ಆಯುರ್ವೇದದಲ್ಲೂ ಕೂಡ ಸಾಕಷ್ಟು ಹುರುಳಿದೆ ಮತ್ತು ಅದರಲ್ಲೇ ವೈದ್ಯಕೀಯ ವೃತ್ತಿಯನ್ನು ಮಾಡಬಹುದು ಅಂತ ತೋರಿಸಿಕೊಟ್ಟಿದ್ದಾರೆ. ಅಲೋಪತಿಯ ತಂತ್ರಜ್ಞಾನ ಹಾಗೆಯೇ ಆಯುರ್ವೇದದ ಚಿಕಿತ್ಸಾ ಪದ್ಧತಿಯಲ್ಲಿ ಅಳವಡಿಸಿದರೆ ರೋಗಿಗಳಿಗೆ ಹೆಚ್ಚಿನ ಪ್ರಯೋಜನ ಸಿಗುತ್ತೆ ಅನ್ನುವಂತಹ ಒಂದು ದಾರಿಯಲ್ಲಿ ತುಂಬ ಜನರಿಗೆ ಶಿಕ್ಷಣವನ್ನು ಕೂಡ ಕೊಟ್ಟಿದ್ದಾರೆ. ಇನ್ನು ಪ್ರಮುಖವಾಗಿ ತಂದೆಯಿಂದ ಪ್ರಭಾವಿತರಾದ ಅವರ ಹಿರಿಯ ಪುತ್ರ ಡಾಕ್ಟರ್ ಶ್ರೀಪತಿ ಅವರು ಅಲೋಪತಿ ಮತ್ತು ಆಯುರ್ವೇದ ಇವು ಎರಡರಲ್ಲೂ ಕೂಡ ಪ್ರತ್ಯೇಕ ಸ್ನಾತಕೋತ್ತರ MD ಪದವಿಗಳನ್ನು ಪಡೆದು ತಂದೆಯ ದಾರಿಯಲ್ಲೇ ಈಗ ವೈದ್ಯರಾಗಿ ಖ್ಯಾತಿಯನ್ನು ಪಡೀತಾಗಿದ್ದಾರೆ. ಏನೋ ದಿವಂಗತ ಏನೋ ಪುಸ್ತಕವನ್ನು ಈಗ ಯಾರ ಬಗ್ಗೆ ಬರೆದಿದ್ದಾರೆ ಆ ಡಾಕ್ಟರು ತುಳು ಕನ್ನಡ ಇಂಗ್ಲೀಷ್ ಹಿಂದಿ ಸಂಸ್ಕೃತ ತಮಿಳು ಭಾಷೆಗಳಲ್ಲಿ ನಿರರ್ಗಳವಾಗಿ ಮಾತನಾಡ್ತಾ ಇದ್ರು ಡಾಕ್ಟರ್ ಭಟ್ ಅವರು. ಮತ್ತು ಇದ್ದದನ್ನು ಇದ್ದಂತೆ ಹೇಳುವ ನೇರ ನಿಸ್ತುರವಾದಿ, ಹಣಕ್ಕಾಗಿ ಮತ್ತು ಪ್ರಶಸ್ತಿಗಳಿಗಾಗಿ ಎಂದಿಗೂ ಕೂಡ ಆಸೆಯನ್ನು ಪಟ್ಟವರಲ್ಲ. ತನ್ನ ಕೆಲಸ ಆಯಿತು, ಇದು ನನ್ನ ಕರ್ತವ್ಯ ಅನ್ನುವಂತಹ ರೀತಿಯಲ್ಲೇ ಕಾರ್ಯವನ್ನು ನಿರ್ವಹಿಸಿದ ಒಬ್ಬ ಕರ್ಮಯೋಗಿ. ಏನೋ ಬೈದ್ಯನಾಥ ಆಯುರ್ವೇದ ಪ್ರತಿಷ್ಠಾನದಿಂದ ಇವರಿಗೆ 1976ರಲ್ಲಿ MA MCP ಪುರಸ್ಕಾರ, ಲಘುಸೂತ ಶೇಖರ ಆಯುರ್ವೇದ ಔಷಧ ವಿಕಸನೆ ಮತ್ತು ಸಂಶೋಧನೆಗಾಗಿ, ಇನ್ನು 1998ರಲ್ಲಿ ಕೃಷ್ಣಾನುಗ್ರಹ ಪ್ರಶಸ್ತಿ ಉಡುಪಿಯ ಕಾಣಿಯೂರು ಮಠದಿಂದ, 2002ರಲ್ಲಿ ಜಯಂಟ್ಸ್ ಇಂಟರ್ನ್ಯಾಷನಲ್ ಸಂಸ್ಥೆಯಿಂದ ವೈದ್ಯರ ದಿನಾಚರಣೆಯ ಸನ್ಮಾನ, 2003ರಲ್ಲಿ ವೈದ್ಯ ಭಾಸ್ಕರ ಪ್ರಶಸ್ತಿ ಪರ್ಯಾಯ ಪಲಿಮಾರು ಮಠಾಧೀಶರಿಂದ, 2006ರಲ್ಲಿ ಸಮರ್ಥ ಆಯುರ್ವೇದ ಶಿಕ್ಷಕ ಪ್ರಶಸ್ತಿ ಬೆಂಗಳೂರಿನ ರಾಜೀವ್ ಗಾಂಧಿ ಆರೋಗ್ಯ ವಿಶ್ವವಿದ್ಯಾನಿಲಯದಿಂದ, ಹಾಗೆಯೇ 2008ರಲ್ಲಿ ವಿಶ್ವ ಆಯುರ್ವೇದ ರತ್ನ ಪ್ರಶಸ್ತಿ ಇಂಟರ್ನ್ಯಾಷನಲ್ ಅಕಾಡೆಮಿ ಆಫ್ ಆಯುರ್ವೇದಿಕ್ ಫಿಸಿಷಿಯನ್ ಸಂಸ್ಥೆಯಿಂದ ಕೂಡ ಲಭ್ಯವಾಗಿದೆ. ಇಷ್ಟೆಲ್ಲ ಸಾಧನೆಯನ್ನು ಮಾಡಿರುವಂತಹ ದಿವಂಗತ ಡಾಕ್ಟರ್ ಆರ್ ಭಟ್ ಅವರ ಜೀವನ ಮತ್ತು ಅವರ ಒಂದು ಸಾಧನೆಯ ಅಂದರೆ ಜೀವನ ಚರಿತ್ರೆಯ ಪುಸ್ತಕ ಬಿಡುಗಡೆ ಆಗಿದೆ. ಇವತ್ತು ದಕ್ಷಿಣ ಕನ್ನಡ ಉಡುಪಿ ಅಥವಾ ಈ ಎಲ್ಲ ಭಾಗದಲ್ಲಿ ಯಾರೆಲ್ಲ ಆಯುರ್ವೇದ ವೈದ್ಯರಾಗಿದ್ದಾರೆ ಮತ್ತು ಆಯುರ್ವೇದದ ಮೂಲಕ ಇವತ್ತಿಗೂ ಕೂಡ ಲಕ್ಷಾಂತರ ಮಂದಿ ಚಿಕಿತ್ಸೆಯನ್ನು ಅಥವಾ ಔಷಧವನ್ನು ಪಡೆದುಕೊಂಡು ಗುಣಮುಖರಾಗಿದ್ದಾರೆ ಅಂತಿದ್ದರೆ ಅದಕ್ಕೆ ಡಾಕ್ಟರ್ ಆರ್ ಭಟ್ ಅವರ ಕೊಡುಗೆ ತುಂಬ ಅನನ್ಯವಾದದ್ದು. ಹಾಗಾಗಿ ಅವರ ಒಂದು ಜೀವನ ಚರಿತ್ರೆಯ ಪುಸ್ತಕ ಬಿಡುಗಡೆ ಆಗಿದೆ. ನನ್ನ ತಂದೆಯವರು ಉಡುಪಿ ಆಯುರ್ವೇದ ಕಾಲೇಜಿನ ಪ್ರಿನ್ಸಿಪಾಲರಾಗಿ 1973ರಿಂದ 1984ರವರೆಗಿದ್ದರು. ಅದರ ಮೊದಲು ಅವರು 1963ರಲ್ಲಿ ಯಲ್ಲಾಪುರದ ವಜ್ರಹಳ್ಳಿಯಲ್ಲಿ ಆಯುರ್ವೇದಿಕ್ ವೈದ್ಯಾಧಿಕಾರಿಯಾಗಿದ್ದರು. ಆ ಹಳ್ಳಿಯಲ್ಲಿ ಸೇವೆ ಸಲ್ಲಿಸ್ತಾ ಇರುವಾಗ ಅವರಿಗೆ ಆಗ ಅವರು ಆಯುರ್ವೇದವನ್ನು ಕಲಿತಿದ್ರು. ಅದರ ಜ್ಞಾನ ಸಾಲದು, ತಾನು ಮುಂದೆಯೂ ಕಲಿಯಬೇಕೆಂತ ಆಸೆ ಆಯಿತು.
ಆದುದರಿಂದ ಅವರು ಆಗಿನ ಎಂ ಬಿ ಬಿ ಎಸ್ ಅನ್ನು ಕಲಿಯಲು ಹೊರಟರು. ಆಗ ಆರ್ಥಿಕ ಸಂಕಷ್ಟ ಇತ್ತು, ಆದರೂ ನಮ್ಮ ಸಂಬಂಧಿಗಳ ಸಹಾಯದಿಂದ ಸಾಲ ಮಾಡಿ ಎಂ ಬಿ ಬಿ ಎಸ್ ಪದವಿಯನ್ನು 1970 ಮುಗಿಸಿದರು. 70 ಮುಗಿಸಿದಾಗ ಅವರಿಗೆ ಅಲೋಪತಿಯಲ್ಲೇ ವೈದ್ಯಾಧಿಕಾರಿಯಾಗುವ ಒಂದು ಕರೆ ಬಂತು. ಆದರೆ ಆ ಕರೆಯನ್ನು ಅವರು ತಿರಸ್ಕರಿಸಿದರು. ಯಾಕೆಂದರೆ ನನ್ನ ತಂದೆಯವರು ಅಲೋಪತಿ ಪದವಿಯನ್ನು ಗಳಿಸಿದ್ದು ಅಲೋಪತಿ ಪ್ರಾಕ್ಟೀಸ್ ಮಾಡಲಿಕ್ಕಲ್ಲ, ಅಲೋಪತಿಯ ಜ್ಞಾನವನ್ನು ಉಪಯೋಗಿಸಿ ಆಯುರ್ವೇದವನ್ನು ಹೇಗೆ ಉಳಿಸುವುದು ಬೆಳೆಸುವುದು ಅದರ ಬಗ್ಗೆ ಅವರ ಇಡೀ ಗಮನ ಇದ್ದದ್ದು ಅಲ್ಲಿ. ಹಾಗೆಯೇ ಅದನ್ನು ತಾನೊಂದು ಸರಕಾರಿ ಆಯುರ್ವೇದ ಕಾಲೇಜಿನಲ್ಲಿ ಸೇರಿದರೆ ಅದಕ್ಕಿಂತ ಜಾಸ್ತಿ ಪ್ರತಿಭಾಶೀಲ ಶಾಲೆ ವಿದ್ಯಾರ್ಥಿಗಳಲ್ಲಿ ಬರ್ತಾರೆ, ಅವರಿಗೆ ತಾನು ಹೇಳಿಕೊಟ್ಟರೆ ಸ್ವಲ್ಪ ಜಾಸ್ತಿ ಪ್ರಯೋಜನ ಆಗ್ಬೋದು ಅಂತ ಅವರ ತಲೆಯಲ್ಲಿತ್ತು. ಆದ್ದರಿಂದ 1970 ಅವರು ಬೆಂಗಳೂರಿಗೆ ಹೋದರು. ಏನು ಪ್ರಯತ್ನ ಮಾಡಿದರೂ ಅವರಿಗೆ ಬೆಂಗಳೂರಿನ ಸರ್ಕಾರಿ ಆಯುರ್ವೇದ ಕಾಲೇಜಿನಲ್ಲಿ ಅಧ್ಯಾಪಕ ಕೆಲಸ ಸಿಕ್ಕಲೇ ಇಲ್ಲ. ಹೀಗಾಗುವಾಗ ಉಡುಪಿಯಲ್ಲಿ ಕೂಡ ಒಂದು ಉಡುಪಿ ಉದ್ಯಾವರದಲ್ಲಿ ಒಂದು ಆಯುರ್ವೇದಿಕ್ ಕಾಲೇಜು ಕೂಡ ನಡೀತಿತ್ತು, ಭಾಳ ಕಷ್ಟದಲ್ಲಿ ನಡೀತಿತ್ತು. ಅದರಲ್ಲಿ ಇರುವ ಸಮಿತಿಯ ಕೆಲವು ಸದಸ್ಯರುಗಳು ನಮ್ಮ ಕುಟುಂಬದ ಪರಿಚಯಸ್ಥರಾಗಿದ್ದರು. ಅವರು ನಮ್ಮ ತಂದೆಯ ನೇರ ನುಡಿ, ಪ್ರಾಮಾಣಿಕತೆ ಮತ್ತು ಆಯುರ್ವೇದದ ಬಗ್ಗೆನ ಕಾಳಜಿ ನೋಡಿ ನೀವ್ಯಾಕೆ ಉಡುಪಿ ಕಾಲೇಜಿಗೆ ಪ್ರಿನ್ಸಿಪಾಲರಾಗಿ ಬರಬಾರ್ದಂತ ಕೇಳಿದರು. ಇದಕ್ಕೆ ಒಪ್ಪಿ 1973 ನಮ್ಮ ತಂದೆಯವರು ಆಯುರ್ವೇದ ಕಾಲೇಜಿನ ಪ್ರಿನ್ಸಿಪಾಲರಾಗಿ ಬಂದರು. ಆ ಕಾಲದಲ್ಲಿ ಆಯುರ್ವೇದ ಕಾಲೇಜನ್ನು ನಡೆಸುವುದು, ಮಕ್ಕಳನ್ನು ಕಂಟ್ರೋಲ್ ಮಾಡೋದು ಅಷ್ಟು ಸುಲಭ ಇರಲಿಲ್ಲ. ಆದರೆ ತಮ್ಮ ನೇರ ನಿಷ್ಠುರ ಪ್ರಾಮಾಣಿಕ ನಡೆಯಿಂದ ವಿದ್ಯಾರ್ಥಿಗಳ ಮನಸ್ಸನ್ನು ಗೆದ್ದರು. ಅನೇಕ ಪ್ರಯೋಗಗಳನ್ನು ಆ ಕಾಲೇಜಿನಲ್ಲಿ ಮಾಡಿದರು. ಇದರ ಬಗ್ಗೆ ಅವರು ಏನೆಲ್ಲ ಕೆಲಸ ಮಾಡಿದರು ಅನ್ನೋದ್ರ ಬಗ್ಗೆ ಈ ಗ್ರಂಥದಲ್ಲಿ ಅನೇಕ ಅವರ ವಿದ್ಯಾರ್ಥಿಗಳೇ ಬರೆದಿದ್ದಾರೆ. ಹಾಗೆ ಬೇರೆ ಕೆಲವು ರೋಗಿಗಳು ಕೂಡ ತಮ್ಮ ಅನುಭವಗಳನ್ನು ಹಂಚಿಕೊಂಡಿದ್ದಾರೆ. ಕೆಲವು ಪ್ರಮುಖ ಔಷಧಿ ಕಂಪನಿಗಳ ಮಾಲೀಕರು ಕೂಡ ಹೇಳಿಕೊಂಡಿದ್ದಾರೆ. ನಮ್ಮ ತಂದೆಯವರು ಕೇವಲ ವಿದ್ಯಾರ್ಥಿಗಳನ್ನು ತಯಾರು ಮಾಡಿದ್ದು ಮಾತ್ರವಲ್ಲ, ಈ ಕರಾವಳಿ ಕರ್ನಾಟಕದಲ್ಲಿರುವ ಅನೇಕ ಔಷಧಿ ತಯಾರಿಕಾ ಕಂಪನಿಗಳಿಗೆ ಆಯುರ್ವೇದಿಕ ಔಷಧಿಗಳ ಫಾರ್ಮುಲಾಗಳನ್ನು ಕೂಡ ಮಾಡಿಕೊಟ್ಟಿದ್ದಾರೆ. ಇದಕ್ಕೋಸ್ಕರ ಅವರು ಯಾವುದೇ ಹಣವನ್ನು ತೆಗೆದುಕೊಂಡಿಲ್ಲ. ಅವರು ಮಾಡಿಕೊಟ್ಟ ಫಾರ್ಮುಲಾದಲ್ಲಿ ತಯಾರಾದ ಔಷಧಿಗಳು ಇಂದಿಗೂ ಕೂಡ ಚಾಲ್ತಿಯಲ್ಲಿ ಇವೆ. ಹೀಗೆ ಅವರು 1974 ವೈಯಕ್ತಿಕ ಕಾರಣಗಳಿಂದ ಉದ್ಯಾವರದ ಆಯುರ್ವೇದಿಕ್ ಕಾಲೇಜಿಂದ ನಿವೃತ್ತರಾದರು. ಆಮೇಲೆ ಉಡುಪಿಯಲ್ಲೇ ಪ್ರಾಕ್ಟೀಸ್ ಮಾಡ್ತಾಯಿದ್ರು. 1992 ನಾನು ನನ್ನ ಎರಡು ಅಲೋಪತಿಕ್ ಎಂ ಡಿ ಮತ್ತು ಆಯುರ್ವೇದಿಕ್ ಎಂ ಡಿ ಇದರ ಎರಡರಲ್ಲೂ ಸ್ನಾತಕೋತ್ತರ ಪದವಿಗಳನ್ನು ಪಡೆದು ಅವರೊಟ್ಟಿಗೆ ಪ್ರಾಕ್ಟೀಸ್ ಶುರು ಮಾಡಿದೆ ಉಡುಪಿಯ ಸೂಪರ್ ಬಜಾರ್ನಲ್ಲಿ. ಈಗ ಆ ಕ್ಲಿನಿಕ್ಗೆ ಸುಮಾರು 31 ನಮ್ಮ ತಂದೆಯವರು 2011 ದೇವರಪಾದ ಸೇರಿದರು. ಅವರು ಕಲಿಸಿದ ಶಿಕ್ಷಕರೇ ನನಗೆ ಮಾರ್ಗದರ್ಶನವಾಗಿವೆ.